ಒಂದು ಊರಲ್ಲಿ ಕುಂದನ್ ಹೆಸರಿನ ಒಬ್ಬ ಬಡ ವ್ಯಕ್ತಿ ತನ್ನ ಹೆಂಡತಿ ಮತ್ತೆ ಮಗಳು ರಾಧಾಳ ಜೊತೆ ವಾಸವಾಗಿದ್ರು. ಕುಂದನ್ ವಂಶಸ್ಥರೆಲ್ಲ ಬಡವರಾಗಿರಲಿಲ್ಲ. ಅವ್ರ ತಂದೆ ತುಂಬಾ ದೊಡ್ಡ ವ್ಯಾಪಾರಿಯಾಗಿದ್ರು. ಆದ್ರೆ ತಂದೆ ತೀರ್ ಹೋದ ಮೇಲೆ ಕುಂದನ್ನ ತಮ್ಮ ಶಂಕರ್ ಅವರನ್ನ ಮನೆಯಿಂದ ಹೊರಗೆ ಹಾಕ್ತಾರೆ. ಕುಂದನ್ನ ತಮ್ಮ ಶಂಕರ್ ವಿದ್ಯಾವಂತ ಆಗಿದ್ದ, ವೃತ್ತಿಯಲ್ಲಿ ವಕೀಲನಾಗಿದ್ದ. ಕುಂದನ್ ಅವನಿಗೆ ಮನೆ ವಾಪಸ್ ಕೊಡು ಅಂತ ಕೇಳಿದಾಗ ಶಂಕರ್ ಅವನಿಗೆ ಹೆದರಿಸ್ತಾ ಇದ್ದ. ಹೋಗು ಇಲ್ಲಿಂದ, ನಿನ್ನ ಮೇಲೆ ಇಷ್ಟೊಂದು ಕೇಸ್ ಆಗ್ತೀನಂದ್ರೆ ನಿನ್ಗೆ ಅಜ್ಜಿ ನೆನಪು ಬರ್ತಾರೆ. ಪ್ರತಿ ಸಲದ ಹಾಗೆ ಈ ಸಲನು ಕುಂದನ್ ಬೇಜಾರಾಗಿ ಮನೆಗೆ ವಾಪಸ್ ಬರ್ತಾನೆ. ನೀವು ಪ್ರತಿದಿನ ಯಾಕೆ ಆ ಶಂಕರ್ ಹತ್ರ ಅವಮಾನ ಮಾಡಿಸ್ಕೊಳಕ್ಕೆ ಅವ್ರ ಮನೆಗೆ ಹೋಗ್ತೀರಾ? ಅವ್ರಿನ್ಯಾವತ್ತೂ ಅವ್ರ ಮನೇಲಿ ನಮಗ್ ಜಾಗ ಕೊಡಲ್ಲ. ಕೊರೆಯೋ ಚಳಿಯಲ್ಲಿ ಕುಂದನ್ ಪ್ರತಿದಿನ ಬೆಳಿಗ್ಗೆ ಕಟ್ಟಿಗೆ ತರೋದಕ್ಕೆ ಕಾಡಿಗೆ ಹೋಗ್ತಿದ್ದ. ಅವ್ರ ಆರೋಗ್ಯ ಪ್ರತಿದಿನ ಹಾಳಾಗ್ತಾ ಇತ್ತು. ಮತ್ತೆ ಕೊನೆಗೊಂದಿನ ಅವ್ರಿಗೆ ಮಲಗಿದ್ದ ಮಂಚದಿಂದ ಏಳೋಕೆ ಆಗ್ಲಿಲ್ಲ. ಕುಂದನ್ನ ಬಡತನ ಅವನ್ ಪ್ರಾಣನ ಕಿತ್ಕೊಂಡ್ಬಿಡ್ತು. ಈಗ ಕುಂದನ್ ಪರವಾಗಿ ಅವನ್ ಹೆಂಡ್ತಿ ಕಟ್ಟಿಗೆ ತರೋದಕ್ಕೆ ಹೋಗ್ತಿದ್ಲು. ಆಮೇಲ್ ಒಂದಿನ ಅವಳು ಹುಷಾರ್ ತಪ್ಪದ್ಲು. ಆಗ ರಾಧಂಗೆ ಭಯ ಆಗೋಕೆ ಶುರುವಾಗತ್ತೆ. ತನ್ನ ತಂದೆಯ ಹಾಗೇನೆ ತನ್ನ ತಾಯಿನೂ ತನ್ನನ್ನ ಬಿಟ್ಟು ಹೊರಟು ಹೋಗ್ತಾಳೆ ಅಂತ. ತನ್ನ ತಾಯಿ ಇರ್ಲಿಲ್ಲ ಅಂದ್ರೆ ಜಗತ್ನಲ್ಲಿ ಅವಳಿಗೆ ತನ್ನೋರು ಅಂತ ಯಾರೂ ಇರ್ಲಿಲ್ಲ. ಅಮ್ಮ, ನೀವ್ ಹೀಗೆ ನರಳೋದನ್ನ ನನ್ ಕೈಲಿ ನೋಡಕ್ಕಾಗ್ತಿಲ್ಲ. ನಾನ್ ಹೋಗಿ ವೈದ್ಯರನ್ನ ಕರ್ಕೊಂಡ್ ಬರ್ತೀನಿ. ಮಗಳೇ, ನನ್ನ ಕಾಯಿಲೆಗೆ ಚಿಕಿತ್ಸೆ ಇಲ್ಲ, ನನ್ನನ್ ಯಾರು ಕಾಪಾಡಕ್ಕಾಗಲ್ಲ. ಹಾಗೆ ಹೇಳ್ಬೇಡ ಅಮ್ಮ. ಒಂದ್ ವೇಳೆ ಇಚ್ಛಾಶಕ್ತಿ ಇದ್ರೆ ಜಗತ್ನಲ್ಲಿ ಅಸಾಧ್ಯವಾಗಿರೋದು ಸಾಧ್ಯ ಆಗುತ್ತೆ. ರಾಧಾ ವೈದ್ಯರನ್ನ ಹುಡ್ಕೊಂಡು ಹೊರಡ್ತಾಳೆ. ಅವಳಿಗೆ ಮರದ ಕೆಳಗೆ ತಪಸ್ ಮಾಡ್ತಿರೋ ಒಬ್ಬ ಹೆಂಗ್ಸು ಸಿಗ್ತಾಳೆ. ಹೇ ಮಾತೆ, ನನ್ನ ತಾಯಿಯನ್ನ ಕಾಪಾಡ್ಬೇಕ್ ನೀವು, ಅವ್ರಿಗೆ ತುಂಬಾನೇ ಹುಷಾರಿಲ್ಲ. ನಾನ್ ನಿನ್ ತಾಯಿನ ಗುಣಪಡಿಸ್ತೀನಿ, ಆದ್ರೆ ನೀನು ನನಗೆ ಒಂದು ಕೆಲಸ ಮಾಡ್ಕೊಡ್ಬೇಕು. ನಾನು ನನ್ನ ತಾಯಿಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ. ಇಲ್ಲಿಂದ 70 ಮೈಲಿ ದೂರದಲ್ಲಿ ಒಂದು ಹೂಕೋಸಿನ ಹೊಲ ಇದೆ. ಆ ಹೊಲದಿಂದ ಒಂದು ಹೂಕೋಸ್ನ ಕತ್ತರಿಸ್ಕೊಂಡು ನನ್ನ ಹತ್ರ ತಗೊಂಡ್ ಬಾ. ಆ ಹೆಂಗ್ಸು ರಾಧಾಗೆ ಒಂದು ನಕ್ಷೆಯನ್ನ ಕೊಡ್ತಾಳೆ. ರಾಧಾ ನಕ್ಷೆಯನ್ನ ತಗೊಂಡು ಆ ಹೂಕೋಸಿನ ಹೊಲವನ್ನ ಹುಡ್ಕೊಂಡು ಹೊರಡ್ತಾಳೆ. ಈ ಹುಡುಗಿ ಎಷ್ಟು ಮುಗ್ಧೆ ಮತ್ತೆ ಮೂರ್ಖಳು, ಇವಳಿಗೇನ್ ಗೊತ್ತು ನಾನ್ ಇವಳಿಗೆ ಚಮತ್ಕಾರಿ ಹೂಕೋಸನ್ನ ತಗೊಂಡ್ ಬರಕ್ ಹೇಳಿದೀನಿ ಅಂತ. ಆ ಹೂಕೋಸ್ನ ತಿಂದು ನಾನು ಅಮರಳಾಗ್ತೀನಿ. ಆಗ ಈ ಹುಡುಗಿಗ್ ಸಿಗೋದು ಆ ಹೂಕೋಸಿನ ಮಣ್ಣಷ್ಟೇ. ರಾಧಾ ಹೂಕೋಸಿನ ಹೊಲವನ್ನ ಹುಡ್ಕೊಂಡು ಮುಂದೆ ಹೋಗ್ತಾ ಇರ್ತಾಳೆ. ದಾರಿಯಲ್ಲಿ ಅವಳಿಗೆ ಒಂದು ಹಸಿದ ಹುಲಿ ಸಿಗತ್ತೆ. ಇವತ್ತು ತುಂಬಾ ದಿನಗಳ ನಂತರ ಒಳ್ಳೆ ಬೇಟೆ ಸಿಕ್ಕಿದೆ. ಈ ಹುಡುಗಿಯ ಮಾಂಸವನ್ನು ತಿಂದ್ಬಿಟ್ಟು ನಾನು ನನ್ನ ಹೊಟ್ಟೆಯನ್ನ ತುಂಬಿಸ್ತೀನಿ. ರಾಧಾ ಆ ಹುಲಿ ಹತ್ರ ಹೇಳ್ತಾಳೆ, ಹುಲಿರಾಯ ಹುಲಿರಾಯ, ನನ್ನನ್ನ ತಿನ್ಬೇಡ. ನನ್ ತಂದೆ ತೀರ್ ಹೋಗಿದ್ದಾರೆ, ಮತ್ತೆ ಅಮ್ಮ ಇನ್ನೇನ್ ಸಾಯೋದ್ರಲ್ಲಿದ್ದಾರೆ. ನನ್ನನ್ ಬಿಟ್ರೆ ನಮ್ಮಅಮ್ಮನ ನೋಡ್ಕೊಳ್ಳೋಕೆ ಯಾರು ಇಲ್ಲ ಗೊತ್ತಾ. ಹುಲಿಗೆ ಅವಳ ಮೇಲೆ ಕರುಣೆ ಹುಟ್ಟುತ್ತೆ, ಮತ್ತದು ಅವಳನ್ನ ಹೋಗೋದಕ್ಕೆ ಬಿಟ್ಬಿಡತ್ತೆ. ಕಾಡನ್ನ ದಾಟ್ಕೊಂಡು ರಾಧಾ ಮರುಭೂಮಿಗೆ ಹೋಗ್ತಾಳೆ. ಸುಡೋ ಬಿಸಿಲಿಗೆ ಅವಳ ಗಂಟ್ಲು ಒಣಗತ್ತೆ. ರಾಧಾ ಭೂಮಿ ತಾಯಿ ಹತ್ರ ನೀರ್ ಕೊಡೋದಕ್ಕೆ ಬೇಡ್ಕೋತಾಳೆ. ಭೂಮಿ ತಾಯಿ, ನಂಗ್ ಸ್ವಲ್ಪ ನೀರ್ ಕೊಡು. ನನ್ ತಂದೆ ತೀರ್ ಹೋಗಿದ್ದಾರೆ, ಮತ್ತೆ ನನ್ ತಾಯಿ ಇನ್ನೇನ್ ಸಾಯೋದ್ರಲ್ಲಿದ್ದಾರೆ. ನನ್ನ ಬಿಟ್ಟು ನಮ್ಮಅಮ್ಮನ ನೋಡ್ಕೊಳ್ಳೋಕೆ ಯಾರು ಇಲ್ಲ. ಈಗ ನೆಲದಲ್ಲಿ ಒಂದು ಹೊಂಡ ಆಗತ್ತೆ. ಆ ಹೊಂಡದಲ್ಲಿ ನೀರು ತುಂಬಿಕೊಳ್ಳುತ್ತೆ. ರಾಧಾ ತನಗೆ ಸಾಕಾಗೋಷ್ಟು ನೀರ್ ಕುಡಿತಾಳೆ. ಮರುಭೂಮಿಯನ್ನ ದಾಟ್ಕೊಂಡು ರಾಧಾ ಆ ಹೂಕೋಸಿನ ಹೊಲದತ್ರ ಹೋಗ್ತಾಳೆ. ಆದ್ರೆ ಆ ಹೊಲದಿಂದ ಒಂದೇ ಒಂದು ಹೂಕೋಸನ್ನ ತಗೊಂಡ್ ಬರೋದು ಅಷ್ಟು ಸುಲಭ ಆಗಿರ್ಲಿಲ್ಲ. ಯಾಕಂದ್ರೆ ಪ್ರತಿಯೊಂದು ಹೂಕೋಸಿನ ಸುತ್ತ ಒಂದು ಕಪ್ಪು ನಾಗರ ಹಾವು ಇತ್ತು. ರಾಧಾ ಯಾವುದೇ ಹೂಕೋಸನ್ನ ತಗೊಳ್ಳೋದಕ್ಕೆ ಮುಂದೆ ಹೋದ್ರೂ
ಅದ್ರ ಪಕ್ಕದಲ್ಲಿದ್ದ ಹಾವು ಕಚ್ಚೋದಕ್ಕೆ ಬರ್ತಾ ಇತ್ತು. ಹಾವೇ ಹಾವೇ, ನನಗೆ ಕಚ್ ಬೇಡ, ನನ್ ತಂದೆ ತೀರ್ ಹೋಗಿದ್ದಾರೆ, ಮತ್ತೆ ತಾಯಿ ಇನ್ನೇನ್ ಸಾಯೋದ್ರಲ್ಲಿದ್ದಾರೆ, ನನ್ನ ಬಿಟ್ರೆ ನನ್ ತಾಯಿನ ನೋಡ್ಕೊಳ್ಳೋಕೆ ಈಗ ಯಾರೂ ಇಲ್ಲ ಗೊತ್ತಾ. ಆಗ ಹಿಂದೆಯಿಂದ ಒಬ್ಬ ಹುಡುಗನ ಧ್ವನಿ ಕೇಳಿಸುತ್ತೆ. ಈ ಹೊಲದಲ್ಲಿ ನಿನ್ನ ಬೇಡಿಕೆಗಳಿಗೆ ಬೆಲೆ ಇಲ್ಲ. ಯಾಕೆ? ನಾನ್ ಈ ಹೊಲದ ಯಜಮಾನ, ಈ ಹೊಲ ಶಾಪಿತಗೊಂಡಿದೆ, ಹಾಗಾಗಿ ನೀನು ಮಾತ್ರ ಅಲ್ಲ ನಾನು ಕೂಡ ಈ ಹೊಲದಿಂದ ಏನನ್ನು ತೆಗೆಯೋಕೆ ಆಗಲ್ಲ. ಇದರಿಂದ ಬರೋ ಪ್ರತಿಯೊಂದು ಗೋಬಿಯಲ್ಲಿ ಎಷ್ಟು ಶಕ್ತಿ ಇದೆ ಅಂದ್ರೆ, ಇದನ್ನ ತಿಂದ ವ್ಯಕ್ತಿ ಜೀವನ ಪರ್ಯಂತ ಆರೋಗ್ಯಕರವಾಗಿರ್ತಾನೆ. ಶಾಪನ್ ವಿಮುಕ್ತಿಗೊಳಿಸೋದಕ್ಕೆ ಒಂದು ದಾರಿ ಇದ್ದೇ ಇರುತ್ತೆ. ಹೌದು ಇದೆ. ನನ್ ಮದ್ವೆ ಯಾವ್ದಾದ್ರೂ ಒಂದ್ ಕೈ ಇರೋ ಹುಡುಗಿ ಜೊತೆ ಆಗ್ಬಿಟ್ರೆ ಆವಾಗ ಈ ಹೊಲ ಶಾಪದಿಂದ ಮುಕ್ತಗೊಳ್ಳುತ್ತೆ. ನಿಮ್ ಹತ್ರ ಚಾಕು ಇದೆಯಾ? ನೀನು ಚಾಕು ತಗೊಂಡು ಏನ್ ಮಾಡ್ತೀಯಾ? ನೀವ್ ನಂಗ ಚಾಕು ಕೊಡಿ. ರಾಧಾ ಹುಡುಗನ ಹತ್ರ ಚಾಕುನ ತಗೊಂಡು ತನ್ನ ಒಂದು ಕೈನ ಕತ್ತರಿಸ್ಕೊಂಡ್ಬಿಡ್ತಾಳೆ. ನಿನ್ಗೇನಾದ್ರೂ ಹುಚ್ಚ ಹಿಡ್ದಿದ್ಯಾ? ಇದನ್ನ ಏನ್ ಮಾಡ್ಕೊಂಡೆ? ನನ್ ಹತ್ರ ಈಗ ಬೇರೆ ಯಾವ ದಾರಿನೂ ಇಲ್ಲ. ನೀನ್ ನನ್ನ ಮದ್ವೆ ಆಗ್ತೀಯ, ನನಗೀಗ ಈ ಹೂಕೋಸ್ನ ಅಗತ್ಯ ತುಂಬಾ ಇದೆ. ಆ ಹುಡುಗ ರಾಧಾನ ಮದ್ವೆ ಆಗ್ತಾನೆ. ಆಗ ಹೂಕೋಸಿನ ಸುತ್ತ ಇದ್ದ ಅಷ್ಟು ನಾಗರ ಹಾವು ಮಾಯ ಆಗತ್ತೆ. ಅಲ್ಲಿಂದ ರಾಧಾ ಒಂದು ಹೂಕೋಸ್ನ ತಗೋತಾಳೆ. ರಾಧಾ ಮತ್ತೆ ಆ ಹುಡುಗ ಹೂಕೋಸನ್ನ ತಗೊಂಡು ಕಾಡಲ್ಲಿ ಕೂತಿದ್ದ ಆ ಹೆಂಗ್ಸಿನ ಬಳಿ ಬರ್ತಾರೆ. ರಾಧಾ ಆ ಹೂಕೋಸನ್ನ ಆ ಹೆಂಗ್ಸಿನ ಕೈಗೆ ಕೊಡ್ತಾಳೆ. ಸರಿ ಹೊರಡಿಲ್ಲಿಂದ, ಈ ಹೂಕೋಸನ್ನ ನಾನ್ ತಿಂದು ನಾನು ಅಮರಳಾಗ್ತೀನಿ. ಆಗ ನಾನು ಈ ಜಗತ್ತಲ್ಲಿ ಏನೇ ಆದ್ರೂ ಸಾಯೋದೇ ಇಲ್ಲ. ನೀವ್ ಏನ್ ಹೇಳ್ತಾ ಇದ್ದೀರಾ? ನೀವ್ ನನ್ನ ತಾಯಿಯನ್ನ ಗುಣಪಡಿಸ್ತೀನಿ ಅಂತ ಹೇಳಿದ್ರಿ ಅಲ್ವಾ? ನೀನ್ ಎಂತ ದೊಡ್ಡದಡ್ಡಿ, ನಾನ್ ಹೇಳ್ದೆ ನೀನು ಅದನ್ನೇ ನಂಬ್ಕೊಂಡ್ಬಿಟ್ಯ. ಆ ಹುಡುಗ ಆ ಹೆಂಗ್ಸಿನ ಕೈಯಿಂದ ಆ ಹೂಕೋಸ್ನ ಕಿತ್ಕೋತಾನೆ, ಮತ್ತೆ ರಾಧಾಳ ಹತ್ರ ಎಸಿತಾನೆ. ರಾಧಾ, ನೀನ್ ಇದನ್ ತಗೊಂಡು ನಿನ್ ತಾಯಿ ಹತ್ರ ಹೋಗ್ಬಿಡು, ಇವ್ರನ್ನ ಇಲ್ಲಿ ನಾನ್ ನೋಡ್ಕೋತೀನಿ. ರಾಧಾ ಹೂಕೋಸನ್ನ ತಗೊಂಡು ತನ್ ಮನೆ ಕಡೆಗೆ ಓಡ್ತಾಳೆ. ಅವಳು ಆ ಹೂಕೋಸನ್ನ ತನ್ ತಾಯಿಗೆ ತಿನ್ನಿಸ್ತಾಳೆ. ಅದನ್ನ ತಿಂತಿದ್ದ ಹಾಗೆ ತಾಯಿ ಆರೋಗ್ಯ ಸುಧಾರಿಸುತ್ತೆ. ಆಮೇಲೆ ರಾಧಾ ತನ್ನ ತಾಯಿ ಜೊತೆ ಕಾಡಿಗೆ ಹೋಗ್ತಾಳೆ. ಆ ಹೆಂಗ್ಸು ಹುಡುಗನ್ ಹೊಟ್ಟೆಗೆ ಚಾಕು ಚುಚ್ಚಬೇಕು ಅನ್ನೋಷ್ಟ್ರಲ್ಲಿ ಅಲ್ಲಿಗೆ ಬಂದ ರಾಧಾ ಮತ್ತೆ ಅವಳ ತಾಯಿ ಆ ಹೆಂಗ್ಸಿನ ಕೈನ ಹಿಡ್ಕೋತಾರೆ, ಮತ್ತೆ ಅವಳನ್ನ ಒಂದು ಮರಕ್ಕೆ ಕಟ್ ಹಾಕ್ತಾರೆ. ಈ ಹೆಂಗ್ಸನ್ನ ನಾವು ಸಾಯಿಸ್ಬಿಡ್ಬೇಕು. ಬೇಡ, ಇವ್ರನ್ನ ಬಿಟ್ಬಿಡೋಣ, ಬೇರೆಯವರ ಹತ್ಯೆ ಮಾಡೋ ಅಧಿಕಾರ ನಮಗಿಲ್ಲ. ರಾಧಾ ತನ್ ಗಂಡ ಮತ್ತೆ ತಾಯಿ ಜೊತೆ ತನ್ ಮನೆಗೆ ವಾಪಸ್ ಹೋಗ್ತಾಳೆ.